ಈ ಹಣ ಕದ್ದಿರೋದು ಬೇರೆ ಯಾರು ಅಲ್ಲ ನಿಮ್ಮ ಅಳಿಯ ಧರ್ಮೇಂದ್ರ ಅವರು ತಮಾಷೆ ಮಾಡ್ತಿದ್ದೀಯ ನಿಖಿಲ್ ನನ್ನ ಅಳಿಯ ಯಾಕಿಂತ ಕೆಲಸ ಮಾಡ್ತಾನೆ ಯಜಮಾನ್ರೆ ಕ್ಷಮಿಸ್ಬಿಡಿ ಯಜಮಾನ್ರೆ ಕ್ಷಮಿಸ್ಬಿಡಿ ನನ್ನ ದೇವಸ್ಥಾನದ ದುಡ್ಡು 10 ಕೋಟಿ ನಿಮ್ಮ ಮನೆಯಲ್ಲಿದೆ ಅಂತ ಗೊತ್ತಾಯ್ತು ಅದಕ್ಕೆ ದುರಾಸೆ ಬಿದ್ದು ನಾನೇ ಕದ್ಬಿಟ್ಟೆ ಏನೋ ಮಾಡ್ತಿದ್ಯಾ ನೀನು ಆ ಏನ್ ಮಾಡ್ತಿದ್ಯಾ ಅವ್ರ ಕಾಲಿಗೆ ಯಾಕೆ ಬೀಳ್ತಾ ಇದ್ಯಾ ಆ ನಿಜ ಹೇಳು ಏನಾಯ್ತು ಅಂತ ನಿಜ ಹೇಳು ನಮ್ಮ ಹತ್ರ ಒಪ್ಕೊಂಡಿಯಲ್ಲ ನೋಡೋ ಇಲ್ಲಿ ಯಾರಿಗೂ ಹೆದರ್ಬೇಡ ನಮ್ಮ ಹತ್ರ ಏನೆಲ್ಲ ಹೇಳಿದ್ಯೋ ಅದನ್ನ ಎಲ್ರಿಗೂ ಹೇಳು ಬಾ ಆ ಮನುಷ್ಯನ ತಾನೆ ಹಣ ಕದ್ದಿರೋದು ಧೈರ್ಯವಾಗಿ ಹೇಳು ಹೇಳು ಆ ಮನುಷ್ಯನ ತಾನೆ ಕದ್ದಿದ್ದು ಇಲ್ಲ ದೇವಸ್ಥಾನದ ದುಡ್ಡು ಇವ್ರ ಮನೇಲಿದೆ ಅಂತ ಗೊತ್ತಾಯ್ತು ಅದಕ್ಕೆ ಕದ್ಬಿಟ್ಟೆ ಏನೋ ಹೇಳ್ತಾ ಇದ್ಯಾ ನಿಜ ಹೇಳು ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ ನಿಜಾನೇ ಹೇಳ್ತಾ ಇದ್ದೀನಿ ನೀವು ಆಗ್ಲೇ ಹೊಡೆದು ಹೊಡೆದು ಸಾಯಿಸ್ಬಿಡ್ತೀರಿ ಅಂತ ಅವ್ರ ಮೇಲೆ ಸುಳ್ಳು ಹೇಳ್ಬಿಟ್ಟೆ ನೋಡು ನೀನ್ ಎಲ್ಲ ಸುಳ್ಳು ಹೇಳ್ತಾ ಇದ್ಯಾ ನಿಜವಾಗ್ಲೂ ಆ ಹಣ ಕದ್ದಿರೋದು ಧರ್ಮೇಂದ್ರನೇ ತಾನೆ ಇಲ್ಲ ಮಾಯ ಇಲ್ಲೇನು ಮೋಸ ನಡೀತಾ ಇದೆ ಧರ್ಮೇಂದ್ರ ನಿಜ ಹೇಳು ನೀನೆ ತಾನೆ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಬಂದು ಈಗ ಇಲ್ಲಿ ಬಂದು ನಾಟಕ ಮಾಡ್ತಿದ್ಯಾ ಆ ಇಲ್ಲ ನಿಜವಾಗ್ಲೂ ನಾನೇ ಹಣ ಕದ್ದಿದ್ದು ಅವತ್ ಮಾಡಿದ ತಪ್ಪು ಅಮ್ಮೋರ್ ಮೇಲೆ ಬಿತ್ತು ಅದಕ್ಕೆ ನಾನು ನೆಮ್ಮದಿಯಾಗಿದ್ಬಿಟ್ಟೆ ಆದ್ರೆ ದೇವ್ರು ಇವತ್ತು ನನ್ ಸಿಕ್ಕಾಕ್ಸ್ಬಿಟ್ಟ ನನ್ ತಪ್ಪಾಯ್ತು ಯಜಮಾನ್ರೆ ನನ್ ತಪ್ಪಾಯ್ತು ಯಜಮಾನ್ರೆ ಕ್ಷಮಿಸ್ಬಿಡಿ ಯಾಕೆ ಸುಳ್ಳು ಹೇಳ್ತಾ ಇದೀಯಾ ಆ ನಿನ್ನಲ್ಲಿ ಕರ್ಕೊಂಡು ಬಂದಿರೋದೆ ಧರ್ಮೇಂದ್ರನ ವಿಷಯ ಎಲ್ರಿಗೂ ಗೊತ್ತಾಗ್ಲಿ ಅಂತ ಈಗ ಉಲ್ಟಾ ಮಾತಾಡ್ತಿದ್ಯಾ ಆ ಯಾಕೆ ಎಷ್ಟು ದುಡ್ಡು ಇಸ್ಕೊಂಡಿದ್ಯಾ ಆಗ್ಲಿ ಅವನ ಹತ್ರ ಹೇಳ್ಚೋ ಇಲ್ವೋ ಇದೇ ಬೈಕೆ ನೀವ್ ಹೇಳ್ದಂಗೆ ಹೇಳ್ತೀನಿ ಅಂತ ಒಪ್ಕೊಂಡೆ ಅವರು ದೇವ್ರಂತ ಯಜಮಾನ್ರು ಅವತ್ ರಾತ್ರಿ ನಾನೇ ದುಡ್ಡು ಕದ್ದಿದ್ದು ನೋಡೋ ನಿಜ ಹೇಳಿಲ್ಲ ಅಂದ್ರೆ ಇಲ್ಲ ಡಾಕ್ಟ್ರೆ ನಿಲ್ಸಿ ಅಲ್ಲ ನಾನೇ ಕದ್ದಿದ್ದೀನಿ ಅಂತ ಒಪ್ಕೊಂಡಿದ್ದೇನಲ್ಲ ಮತ್ತೆ ನಿಮ್ದು ಬಿಡಿಯೋ ಅಣ್ಣ ನೀನ್ ಮಾಡಿರೋ ತಪ್ಪಿಗೆ ಏನ್ ಶಿಕ್ಷೆ ಅಂತ ಗೊತ್ತಾ ನಿನ್ಗೆ ದೇವ್ರಾಯ್ರೆ ಸರಿಯಾಗಿ ನೀವೇ ಶಿಕ್ಷೆ ಕೊಡಿ ಇವನಿಗೆ ನೋಡ್ರೆ ಇವ್ರು ಮಾಡಿರೋದು ಒಂದು ಅಪರಾಧ ಆದ್ರೆ ಇವಳು ನಮ್ಮನೆಗೆ ಅಹಲಿನ ಜಾಗದಲ್ಲಿ ಬಂದಿರೋದು ಇನ್ನೂ ಅಪರಾಧನೆ ಇವನು ಈ ಕೆಲಸ ಮಾಡಿದ್ರಿಂದ ನಮ್ಮನೆಯಲ್ಲಿ ನಡೀತಿದ್ದ ಮೋಸ ಬಯಲಾಯಿತು ಎಲ್ಲ ದೇವ್ರ ಕೃಪೆ ಸರಿ ಯಜಮಾನ್ರೆ
ಈಗ ನಾವು ಈ ಕಳ್ಳನ್ನ ಪೊಲೀಸ್ನವ್ರಿಗೆ ಒಪ್ಪಿಸ್ತೀವಿ. ಅಹಲ್ ಎಂಬನ ವೇಷದಲ್ಲಿ ಬಂದು ಮೋಸ ಮಾಡಿರೋದಕ್ಕೆ ನೀವೇನ್ ನಿರ್ಧಾರ ತಗೋತೀರೋ ತಗೊಳ್ಳಿ. ಅದಕ್ಕೆ ಈ ಪಂಚಾಯತಿ ತಲೆ ಹಾಕಲ್ಲ. ನೋಡಮ್ಮ, ದೇವ್ರ ಹಣನ ವಾಪಸ್ ಸಿಗೋ ಹಾಗೆ ಮಾಡಿದ್ದಕ್ಕೆ ನಿನ್ನ ಮೇಲಿನ ಕಳ್ಳತನದ ಆರೋಪನ ವಜಾ ಮಾಡಿದೀವಿ. ಆದ್ರೆ ನೀನ್ ಇವ್ರಿಗೆ ಮೋಸ ಮಾಡಿದ್ದಕ್ಕೆ ಶಿಕ್ಷೆನ ರಾಯರೇ ಕೊಡ್ತಾರೆ. ಇಲ್ಲ, ರಾಯರು ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿದ್ರೆ ನಿನ್ನ ಅದೃಷ್ಟ ಅಲ್ವಾ ರಾಯರೇ? ನೋಡಿ ಏನ್ ಮಾಡ್ತೀರಾ ಅಂತ. ಧರ್ಮೇಂದ್ರ, ನನ್ನನ್ನು ಮನೆ ಕರ್ಕೊಂಡು ಹೋಗು. ಇಷ್ಟು ತಿಳಿಯಲು ಎಷ್ಟು ನೋವಿದೆ, ಆಹಾ ನೋವೇ, ಓಹೋ ನೋವೇ. ನೀನೇ ನಿಜ, ಇನ್ನು ನಾನು ನನ್ನ ಪ್ರೀತಿ ನನ್ನ ಬಾಳು ನನ್ನ ಕನಸು ನಾನು ನನ್ನ ನೆನಪು. ನಿಂತ್ಕೋ, ಎಲ್ಲಿಗೆ ಹೋಗ್ತಿದೀಯ? ಈ ಮನೆಗೆ ಮತ್ತೆ ಯಾಕೆ ಬಂದೆ ನೀನು? ನೋಡಿ, ನಾನು ನೀವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋಕೆ ಈ ಮನೆ ಆಳಲ್ಲ. ನಾನು ಅಪ್ಪಾಜಿ ಹತ್ರ ಮಾತಾಡಬೇಕು, ದಾರಿ ಬಿಡಿ. ನೀನು ಈ ಮನೆ ಆಳು ಅಲ್ಲ ಅಂತಂದ್ಮೇಲೆ ಈ ಮನೆಯಲ್ಲಿ ಏನು ಕೆಲಸ ನಿನಗೆ? ಈ ಮನೆಯವ್ರ ಜೊತೆ ನಿನಗಿದ್ದ ಅಲ್ಪ ಸ್ವಲ್ಪ ಸಂಬಂಧನೂ ಪಂಚಾಯತಿನಲ್ಲೇ ತೀರ್ಹೋಯ್ತಲ್ಲ, ಇನ್ ಮುಂದೆ ಈ ಮನೆ ಕಡೆ ತಲೆನೋ ಹಾಕಂಗಿಲ್ಲ. ನೀನು ಕಣ್ಣಿಗೆ ಕಾಣಿಸ್ದೆ ಹೋಗ್ತಾ ಇರು. ನೀವ್ಯಾರು ನನ್ನನ್ನು ಹೋಗು ಅನ್ನೋದಕ್ಕೆ?
ಅಷ್ಟಕ್ಕೂ ನೀವೇ ಈ ಮನೆಯಲ್ಲಿ ದಂಡವಾಗಿ ಬಿಟ್ಟಿ ಅನ್ನ ತಿನ್ಕೊಂಡು ಬದುಕ್ತಿದ್ದೀರಾ? ನನ್ನನ್ನೇ ಅಂತೀಯ? ಇರೋ ಸತ್ಯನೇ ತಾನೇ ಅವಳು ಹೇಳಿದ್ದು. ಬೇರೆಯವ್ರ ಆಸ್ತಿ ಮೇಲೆ ಬದುಕ್ತಿರೋ ನಿಮಗೆ ಇಷ್ಟು ಧೈರ್ಯ ಕೊಬ್ಬು ಇರಬೇಕಾದ್ರೆ ನನ್ನ ಮಾಯ ನಿಯತ್ತಾಗಿ ಬದುಕ್ತಿದ್ದಾಳೆ, ಅವಳಿಗಿನ್ನೆಷ್ಟು ಇರಬೇಡ. ಇನ್ನು ಮುಂದೆ ಇದೆಲ್ಲ ನಡೆಯಲ್ಲ ಸರ್. ನಡಿ ನಿಖಿಲ್, ಇಂಥವ್ರ ಹತ್ರ ನಮಗೇನ್ ಕೆಲ್ಸ? ಇದು ನನ್ನ ಅಪ್ಪಾಜಿ ಮನೆ. ಅಪ್ಪಾಜಿ, ಈಗ್ಲೂ ನನ್ನ ಮೇಲೆ ಕೋಪನಾ? ಈಗ್ಲಾದ್ರೂ ನಿಮಗೆ ಗೊತ್ತಾಯ್ತಲ್ಲ, ನಾನು ಯಾವ ಹಣನೂ ಕದ್ದಿರ್ಲಿಲ್ಲ. ನಾನು ಈ ಮನೆಗೆ ಬಂದಿದ್ದು ನಿಮ್ ಒಳ್ಳೇದಕ್ಕೆ. ನಿಮ್ ಮುಂದೆ ನಂಗೆ ಈ ಹಣ ಆಸ್ತಿ ಯಾವುದು ಮುಖ್ಯ ಆಗಿರ್ಲಿಲ್ಲ ಅಪ್ಪಾಜಿ. ಮತ್ತೆ ನಿನ್ನ ಹಳೆ ನಾಟಕ ಶುರು ಮಾಡ್ಕೊಂಡ್ಬಿಟ್ಟಿಯ? ಮಾವನಿಗೆ ಒಳ್ಳೆ ಮನಸ್ಸಿದೆ ಅಂತ ತಿಳ್ಕೊಂಡು ನಿನ್ನ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ತಿದ್ಯಾ ಅದನ್ನ? ನೀನು ಒಂದ್ಸಲ ಮೋಸ ಹೋಗಿರೋದು ಸಾಕು, ನೀನ್ ಮತ್ತೆ ಮಾಡ್ತಾ ಇರೋ ಕುತಂತ್ರಕ್ಕೆ ಬಲಿಯಾಗೋದಕ್ಕೆ ಇಲ್ಲಿ ಯಾರೂ ದಡ್ಡ್ರಿಲ್ಲ. ಅಲ್ಲ, ಅದೆಷ್ಟು ಧೈರ್ಯ ಇದೆ ನಿನಗೆ? ಅಷ್ಟು ಜನರು ಇದ್ರು ಪಂಚಾಯತಿನಲ್ಲಿ ನನ್ನ ಮೇಲೇನೆ ಸುಳ್ಳಾರೋಪ ಮಾಡ್ತೀಯಲ್ಲ. ನಾನು ಆರೋಪ ಮಾಡ್ಲಿಲ್ಲ, ಸತ್ಯನೇ ಹೇಳಿದ್ದು. ಸತ್ಯ ಮಾತಾಡೋದಕ್ಕೆ ಯಾವ ಜಾಗ ಆದ್ರೇನು, ಎಷ್ಟು ಜನ ಇದ್ರೇನು? ಈಗ್ಲೂ ನಾನು ಅದನ್ನೇ ಹೇಳ್ತೀನಿ, ನೀವೇ ಆ ಹಣ ಕದ್ದಿರೋದು. ಅರ್ಥ ಇಲ್ಲದೆ ಇರೋ ಸುಳ್ಳು ನಾನು 100 ಸಲ ಹೇಳಿದ ಮಾತ್ರಕ್ಕೆ ಸತ್ಯ ಆಗೋದಿಲ್ಲ. ಅಲ್ಲ, ನನ್ನ ಮನೆಯಲ್ಲಿ ನಾನೇ ಯಾಕೆ ಕದೀತೀನಿ? ನೀನು ಹೇಳ್ತಾ ಇರೋ ಸುಳ್ಳು ಅಂತೇಳಿ ಯಾರಿಗೆ ಬೇಕಾದ್ರೂ ಗೊತ್ತಾಗುತ್ತೆ. ನಿನ್ನ ಆಟ ನಡೀತಾ ಇಲ್ವಲ್ಲ, ಅದಕ್ಕೆ ನಿನಗೆ ನಮ್ಮ ಮೇಲೆ ಹೊಟ್ಟೆ ಉರಿ. ಅಲ್ಲ, ಹೀಗೆಲ್ಲ ಆಗೋದು ಸಹಜ ಬಿಡು. ಅಪ್ಪಾಜಿ, ನಿಮ್ಮ ಒಳ್ಳೆತನ ಇವ್ರಿಗಿಷ್ಟೆಲ್ಲ ಮಾಡೋದಕ್ಕೆ ಅವಕಾಶ ಕೊಡ್ತಿದೆ.
ಇವ್ರ ಮಾತನ್ನ ನಂಬೇಡಿ ಅಪ್ಪಾಜಿ. ಇವರು ನಿಮ್ಮ ಮುಂದೆ ನಡ್ಕೊಳ್ತಿರೋ ಅಷ್ಟು ಒಳ್ಳೆಯವರಲ್ಲ ಅಪ್ಪಾಜಿ. ಇವ್ರ ಮನಸ್ಸು ತುಂಬಾ ಬರೀ ಮೋಸ ವಂಚನೆ ತುಂಬಿಕೊಂಡಿದೆ. ಇವ್ರಗಳಿಂದ ನಿಮ್ ಜೀವಕ್ಕೆ ತೊಂದರೆ ಇದೆ ಅಪ್ಪಾಜಿ. ನೋಡಿದ್ರೆ ಮಾವ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಿದ್ದಾಳೆ. ದೇವರಂತ ನಿಮ್ಮ ಜೀವಕ್ಕೆ ನಮ್ಮಿಂದ ತೊಂದರೆ ಇದೆಯಂತೆ. ನಮ್ಮ ಅಹಲ್ಲಿನ ಹೆಸರು ಹೇಳ್ಕೊಂಡು ಬಂದು ಹಣ ಆಸ್ತಿ ಲಪಟಾಯಿಸೋದು ನೋಡಿದ್ರು ಯಾವುದು ಗಿಟ್ಲಿಲ್ಲ. ಆದ್ರೀಗ ನಮ್ಮೆಲ್ಲ ಗೂಬೆ ಕೂರಿಸಿದಾಳೆ. ನೋಡಿ ಮಾವ, ಮೊದಲು ಇವಳನ್ನ ಮನೆಯಿಂದ ಆಚೆ ಕಳಿಸಿ. ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ, ಮೇಲಾಗಿ ಚಿಕ್ಕ ಮಗು ಇದೆ. ಅಪ್ಪಾಜಿ ದಯವಿಟ್ಟು ನನ್ನ ನಂಬಿ. ನನಗೆ ಯಾವ ಕೆಟ್ಟ ಉದ್ದೇಶನೂ ಇಲ್ಲ ಅಪ್ಪಾಜಿ. ನಾನು ನಿಮಗೆ ಒಳ್ಳೇದು ಮಾಡೋದಕ್ಕೇನೆ ಬಂದಿರೋದು. ಸರಿ, ಆನೆ ನನ್ನ ನಂಬ್ತೇನೆ. ಇನ್ನೇನು, ಈ ಮನೆಯಿಂದ ಹೊರಡಬಹುದು. ನಾವೆಲ್ಲ ಇವ್ರನ್ನ ಕಳ್ಳಿ ಅನ್ಕೊಂಡಿದ್ವಿ. ಇವ್ರ ಯಾವ ತಪ್ಪನು ಮಾಡಿಲ್ಲ. ಪ್ಲೀಸ್ ಇವ್ರನ್ನ ಕಳಿಸ್ಬೇಡಿ ತಾತ, ಅವ್ರು ನಮ್ ಜೊತೆನೆ ಇರ್ಲಿ. ಪುಟ, ನಿನಗಿದೆಲ್ಲ ಅರ್ಥ ಆಗೋದಿಲ್ಲ, ನೀನ್ ಸುಮ್ನೆ ಇರು. ಮಾವ, ಆಗಿದ್ದೆಲ್ಲ ಆಗೋಗಿದೆ, ನೀವ್ ಹೇಳಿದ್ದೇ ಸರಿ. ಇವಳು ಇನ್ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿರೋದು ಬೇಡ. ಮಾಯಾ, ಅರ್ಥ ಆಗೋದಿಲ್ವೋ ನಿನಗೆ? ಹೊರಡು. ನಿಖಿಲ್, ಕರ್ಕೊಂಡು ಹೋಗು ಇವಳನ್ನ. ಪ್ಲೀಸ್ ತಾತ, ನೀವಾದ್ರೂ ಹೇಳಿ ಇವರಿಲ್ಲೇ ಇರ್ಲಿ. ಬೇಡ ಪುಟ್ಟ, ಇಷ್ಟೆಲ್ಲ ಆದ್ಮೇಲೆ ಇವಳು ಇಲ್ಲಿರೋದು ಸರಿ ಇರೋದಿಲ್ಲ. ಅಪ್ಪಾಜಿ, ನಾನು ತಪ್ಪು ಮಾಡಿಲ್ಲ. ಮಾಯಾ, ಪ್ಲೀಸ್. ಪ್ಲೀಸ್ ಸರ್, ಶ್ರೇಷ್ಠ ಪುಟ್ಟನು ಮಾಯಾನ ತುಂಬಾ ಹಚ್ಚಿಕೊಂಡಿದ್ದಾಳೆ. ಪ್ಲೀಸ್ ಒಂದ್ಸರಿ ಯೋಚನೆ ಮಾಡಿ ನೋಡಿ. ನಾನು ನನ್ನ ಮೊಮ್ಮಗಳನ್ನ ಹುಟ್ಟದಾಗಿಂದ ಹಚ್ಚಿಕೊಂಡಿದ್ದೇನೆ. ಇವಳು ನಿನ್ನ ಮೊನ್ನೆ ಬಂದವಳು. ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ. ಹೊರಟಾಗಿ ಹೋಗ್ಬಿಡಿ, ನೀವು ನನಗ್ ಬೇಕು ಅಮ್ಮ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ.
ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ.